ಫೆಬ್ರವರಿ 25 ರಾತ್ರಿ ನೆಲ್ಯಾಡಿ ಬೀಡಿನಲ್ಲಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ಧರ್ಮನೇಮ. ಇಲ್ಲಿಯ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಆಜ್ಞಾವರ್ತಿ. ಅವರ ಆಣತಿಯಂತೆ ಮಂಗಳೂರಿನ ಕದಿರೆಯಿಂದ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಹೊತ್ತು ತಂದವನು. ಪ್ರತಾಪದಲ್ಲಿ ಧರ್ಮದೇವತೆಗಳಿಂದ ಒಂದು ಕೈ ಮಿಗಿಲು. ಭಕ್ತರಿಗೆ ಅಣ್ಣಪ್ಪ ಸ್ವಾಮಿ ಅಂದರೆ ಅತಿಯಾದ ಭಯಭಕ್ತಿ, ಅಷ್ಟೇ ದಿಗಿಲು. ಧರ್ಮಸ್ಥಳ ಮಂಜುನಾಥ ಎಂಬ ಸೊಲ್ಲೆತ್ತಲೂ ಅಂಜುವ ಭಕ್ತರು ಹೊಳೆಯಾಚೆಯ ದೇವರು, ಘಟ್ಟದ ಕೆಳಗಿನ ದೇವರು, ಸ್ಥಳದ ಸ್ವಾಮಿ ಎಂದು ಉಚ್ಚರಿಸುವಲ್ಲಿ ಅಣ್ಣಪ್ಪನ ಕಾರಣೀಕದ ಹಿನ್ನೆಲೆಯಿದೆ. ಧರ್ಮಸ್ಥಳದ ಸಮಗ್ರ ಚಟುವಟಿಕೆಗಳ ರೂವಾರಿ ಎಂಬುದು ಅಣ್ಣಪ್ಪನಿಗಿರುವ ಪ್ರತೀತಿ. ಅವನ ವಾಸ್ತವ್ಯ ನೆಲೆಯಾದ ಅಣ್ಣಪ್ಪ ಬೆಟ್ಟದ ಮೇಲಿನ ನಿಯಮವನ್ನು ಸ್ತ್ರೀಯರು ನೋಡುವಂತಿಲ್ಲ. ಬೆಟ್ಟ ಏರಲು ಸ್ತ್ರೀಯರಿಗೆ ಅವಕಾಶವೇ ಇಲ್ಲ. ಅಂಥ ಕಟ್ಟುನಿಟ್ಟಿನ ಅಖಂಡ ಸಾಮರ್ಥ್ಯದ ಬೆಟ್ಟದ ಮೇಲಿನ ಅಣ್ಣಪ್ಪ ಸ್ವಾಮಿಗೆ ಧರ್ಮದೇವತೆಗಳ ನೆಲೆಯೆನಿಸಿದ ನೆಲ್ಯಾಡಿ ಬೀಡಿನಲ್ಲಿ ಈ ಸಹಸ್ರಮಾನದ ಮೊತ್ತ ಮೊದಲ ಮಹಾನಡಾವಳಿಯ ನೇಮೋತ್ಸವ ನಡೆದಾಗ ಸ್ತ್ರೀಯರೂ ಸೇರಿದಂತೆ ಕಿಕ್ಕಿರಿದು ನೆರೆದ ಲಕ್ಷಕ್ಕೂ ಮೀರಿದ ಭಕ್ತರು ನೇಮ ನೋಡಿ ಪುಳಕಿತಗೊಂಡರು. ಮಹಾನಡಾವಳಿಗಷ್ಟೇ ಬೆಟ್ಟವಿಳಿದು ನೆಲ್ಯಾಡಿ ಬೀಡಿನಲ್ಲಿ ಪ್ರತ್ಯಕ್ಷನಾಗುವ ಅಣ್ಣಪ್ಪ ಸ್ವಾಮಿಗೆ ಭಕ್ತರಿಂದ ಇನ್ನಿಲ್ಲದ ಗೌರವ. ಕ್ಷೇತ್ರದಲ್ಲಿ ಕಿಂಚಿತ್ತೂ ಲೋಪವಾಗದಂತೆ ದಾನ ಧರ್ಮ ಮುಂದುವರಿಸಲು ಸಾಂಪ್ರದಾಯಿಕ ನುಡಿಗಟ್ಟಿನ ಮೂಲಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಕೈಗೆ ಮೂಲ್ಯ ಪ್ರಸಾದ ನೀಡಿ ಹರಸಿದ ಅಣ್ಣಪ್ಪ ಸ್ವಾಮಿ ಎಲ್ಲರಿಗೂ ಅಭಯ ಪ್ರದಾನ ಮಾಡಿತು. ಅಣ್ಣಪ್ಪ ಸ್ವಾಮಿಯನ್ನು ಅಣ್ಣಪ್ಪ ಪಂಜುರ್ಲಿ ಎಂದು ಕರೆಯುತ್ತಾರೆ. ಅದಕ್ಕೆ ಪೂರಕವಾಗಿ ಪಂಜುರ್ಲಿ ನೇಮವೂ ನಡೆಯಿತು. ತೆಂಬರೆಯ ನಾದಕ್ಕೆ ಪಂಜುರ್ಲಿಯ ಸಂಧಿಯನ್ನು ಹೇಳಿದಾಗ ದೈವವು ಹಿಂದೆ ಮುಂದೆ ಹೋಗುತ್ತಾ ಲಲಿತವಾಗಿ ನರ್ತಿಸಿತು. ಬಳಿಕ ಪಂಜುರ್ಲಿ ದೈವ ನೆಲದ ಮೇಲೆ ಮೇಲ್ಮುಖವಾಗಿ ಮಲಗಿ ಹಂದಿಯಂತೆ ಆರ್ಭಟಿಸಿತು. ದೈವವನ್ನು ಮೇಲಕ್ಕೆ ಬಿಸಿದಲ್ಲಿಗೆ ನೇಮ ಮುಕ್ತಾಯಗೊಂಡಿತು.